ಎಲ್ರಿಗೂ ನಮಸ್ಕಾರ ಫೋರ್ ಡಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫೀಕ್ ಮಾಸ್ಟರ್ ತಾನೇ ಪಿ ಯು ಸಿ ಫಲಿತಾಂಶ ಬಂದಿದೆ ಇಡೀ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಬಿಂದು ಎರಡು ಶೇಕಡ ಫಲಿತಾಂಶ ಈ ಬಾರಿಯ ದ್ವಿತೀಯ ಪಿ ಯು ಸಿಯಲ್ಲಿ ಬಂದಿದೆ ಪಿ ಯು ಸಿಯ ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ಅಭಿಜ್ಞಾ ಮತ್ತು ಬೆಂಗಳೂರಿನ ಪ್ರೇರಣಾ ಐನೂರ ತೊಂಬತ್ತ ಆರು ಅಂಕಗಳನ್ನು ಪಡ್ಕೊಂಡು ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಹಾಗೇ ಬೆಂಗಳೂರಿನ ಆಕಾಂಕ್ಷ ಅವರು ಐನೂರ ತೊಂಬತ್ತ ಐದು ಅಂಕಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಸಿಯ ಕಾಮರ್ಸ್ ವಿಭಾಗದಲ್ಲಿ ಬೆಂಗಳೂರಿನ ಅರವಿಂದ್ ಅವರು ಐನೂರ ತೊಂಬತ್ತ ಎಂಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಇತಿಹಾಸವನ್ನು ಬರೆದಿದ್ದಾರೆ ಆಗ ಮೈಸೂರಿನ ಬೃಂದ ಅವರು ಐನೂರ ತೊಂಬತ್ತಾರು ಅಂಕಗಳ ಮೂಲಕ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದ್ದು ಹಾಗೆ ಶಿವಮೊಗ್ಗದ ಸಿಂಧು ಅವರು ಐನೂರ ತೊಂಬತ್ತೈದು ಅಂಕವನ್ನು ಪಡ್ಕೊಂಡು ತೃತೀಯ ಸ್ಥಾನಿಯಾಗಿದ್ದಾರೆ ಇನ್ನು ಪಿ ಯು ಸಿ ಆರ್ಟ್ಸ್ ವಿಭಾಗಕ್ಕೆ ಬರುವುದಾದರೆ ಕಾರೇಗೌಡ ಬಳ್ಳಾರಿಯ ಕಾರೇಗೌಡ ಐನೂರ ತೊಂಬತ್ತ ನಾಲ್ಕು ಅಂಕವನ್ನು ಪಡ್ಕೊಂಡು ಇಡೀ ರಾಜ್ಯದ ಟಾಪರ್ ಆಗಿದ್ದಾರೆ ಇನ್ನು ಬಳ್ಳಾರಿಯ ಸ್ವಾಮಿಯವರು ಐನೂರ ತೊಂಬತ್ತ ಎರಡು ಅಂಕಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರೆ ಮೊಹಮ್ಮದ್ ರಫೀಕ್ ಅವರು ಐನೂರ ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಪಿ ಯು ಸಿ ಆರ್ಟ್ಸಲ್ಲಿ ರಾಜ್ಯಕ್ಕೆ ಮೂರನೇ ಟಾಪರ್ ಆಗಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಬಾರಿಯ ಪಿ ಯು ಸಿ ಪರೀಕ್ಷೆಯಲ್ಲಿ ತೊಂಬತ್ತು ಬಿಂದು ಏಳು ಒಂದು ಶೇಕಡದೊಂದಿಗೆ ಪ್ರಥಮ ಸ್ಥಾನವನ್ನು ಸಮಾನವಾಗಿ ಹಂಚಿಕೊಂಡಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಿ ಯು ಸಿ ಫಲಿತಾಂಶವನ್ನು ನಾವು ನೋಡುವುದಾದರೆ ಈ ಬಾರಿ ನಮ್ಮ ವಿದ್ಯಾರ್ಥಿಗಳು ಗಮನಾರ್ಹವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷದಂತೆ ಬಾಲಕಿಯರು ಬಾಲಕರಿಗಿಂತ ಮೇಲ್ಗೈಯನ್ನು ಸಾಧಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಬಾರಿ ಪಿ ಯು ಸಿಯಲ್ಲಿ ಗಮನಾರ್ಹವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅನೇಕ ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಮತ್ತು ಬಹಳ ಅತ್ಯುನ್ನತವಾದಂಥ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಮತ್ತೊಮ್ಮೆ ಈ ಜಿಲ್ಲೆಗೆ ನಾವೇ ಪ್ರಥಮ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಅನೇಕ ಕಾಲೇಜುಗಳಲ್ಲಿ ತಮ್ಮ ತಮ್ಮ ಸಂಸ್ಥೆಯ ಸಾಧನೆಯನ್ನು ಬಹಳ ಕೊಂಡಾಡ್ತಾ ಇದ್ದಾರೆ ಇನ್ನೂ ಅನೇಕ ಕಡೆ ಮಕ್ಕಳ ಸಾಧನೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಧನೆ ಇವತ್ತು ಪತ್ರಿಕೆಯಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ರಾರಾಜಿಸ್ತಾ ಇದೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳ ಫೋಟೋ ನೋಡುವಾಗ ಆ ಎಲ್ಲ ಫೋಟೋಗಳ ಮಧ್ಯೆ ಶಾಲು ಹಾಕಿದ ಬುರ್ಕ ಹಾಕಿದ ಹೆಣ್ಣು ಮಕ್ಕಳ ಫೋಟೋ ಕೂಡ ರಾರಾಜಿಸ್ತಾ ಇದೆ ಇನ್ನು ಹುಡುಗರು ಕೂಡ ಸಾಧನೆಯನ್ನು ಮಾಡಿದ್ದಾರೆ ತುಂಬ ಸಂತೋಷ ಏನು ಅಂತ ಹೇಳಿದರೆ ನಮ್ಮ ಸಮುದಾಯದ ಈ ವಿದ್ಯಾರ್ಥಿಗಳನ್ನು ನೋಡುವಾಗ ತುಂಬ ಸಂತೋಷ ಆಗತ್ತೆ ಹೃದಯ ತುಂಬಿ ಬರುತ್ತೆ ಒಂದು ಕಾಲಕ್ಕೆ ಬೀಡಿ ಕಟ್ತಿದ್ದಂಥ ಕೈಗಳು ಗುಜರಿ ಹೆಕ್ತಕ್ಕಂಥ ಕೈಗಳು ಟಯರ್ ಪಂಚರ್ ಹಾಕುತ್ತಿದ್ದಂಥ ಕೈಗಳು ಇವತ್ತು ಪುಸ್ತಕ ಹಿಡಿದಿವೆ ಪೆನ್ನು ಹಿಡಿದಿವೆ ಮತ್ತು ತಮ್ಮ ಸಾಧನೆಯನ್ನು ಇಡೀ ಜಗತ್ತಿಗೆ ನಿರೂಪಿಸ್ತಾ ಇದ್ದಾರೆ ನನ್ನ ಎಲ್ಲ ವಿದ್ಯಾರ್ಥಿಗಳ ಒಂದು ಗಮನಕ್ಕೆ ಪಿ ಯು ಸಿಯ ಅಂಕಕ್ಕೆ ಮಾತ್ರ ನಾವು ಸೀಮಿತ ಆಗಬಾರ್ದು ಈ ಉನ್ನತ ಶ್ರೇಣಿಯಲ್ಲಿ ಪಾಸಾದಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಅವರಿಗೆ ಉಜ್ವಲವಾದಂಥ ಭವಿಷ್ಯ ಸಿಗಬೇಕು ಅವರನ್ನು ಒಂದು ಹಂತಕ್ಕೆ ನಾವು ತಲುಪಿಸಬೇಕು ಅವರು ಅತ್ಯುನ್ನತವಾದಂಥ ಶಿಕ್ಷಣ ಪಡೀಬೇಕು ಈ ದೇಶಕ್ಕೆ ಒಂದು ಕೊಡುಗೆಯಾಗಬೇಕು ತಮ್ಮ ಸಮಾಜಕ್ಕೆ ತಮ್ಮ ಕುಟುಂಬಕ್ಕೆ ಅವರೊಂದು ಸೊತ್ತಾಗಬೇಕು ಮುತ್ತಾಗಬೇಕು ಅದಾಗಬೇಕಾದರೆ ಅವರ ಜೊತೆ ಜೊತೆಯಲ್ಲಿ ನಾವಿರಬೇಕು ಅವರಿಗೆ ನಾವು ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ನಮ್ಮ ಎಲ್ಲ ಹೆತ್ತವರು ದಯವಿಟ್ಟು ಮಕ್ಕಳ ಜೊತೆ ನಾವು ಕುಳಿತುಕೊಳ್ಬೇಕು ಅವರ ಜೊತೆ ಸಮಾಲೋಚಿಸಬೇಕು ಅವರ ಆಸಕ್ತಿ ಯಾವುದು ಅವರ ಮುಂದಿನ ಯೋಜನೆ ಏನು ಮುಂದಿನ ಯೋಚನೆ ಏನು ಮುಂದಿನ ಕನಸು ಏನು ಇದರ ಬಗ್ಗೆ ನಾವು ಹೆತ್ತವರು ಮತ್ತು ವಿದ್ಯಾರ್ಥಿ ಕೂತ್ಕೊಂಡು ಸಮಾಲೋಚನೆ ಮಾಡಬೇಕು ಚರ್ಚಿಸಬೇಕು ಲಭ್ಯವಿರುವಂಥ ಉತ್ತಮ ಕೋರ್ಸ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಅವರೊಂದಿಗೆ ನಾವು ಸಹಕರಿಸಬೇಕು ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಇನ್ನು ಭಾಳಷ್ಟು ಮಂದಿ ಇಲ್ಲಿ ಕೆರಿಯರ್ ಕೌನ್ಸಿಲರ್ ಇದ್ದಾರೆ ತಜ್ಞರು ಭಾಳಷ್ಟು ಅನುಭವಿಗಳು ಈಗ ಇರ್ತಕ್ಕಂತಹ ಉತ್ತಮ ಕೋರ್ಸುಗಳು ಯಾವುದು ಪ್ರತಿಯೊಂದು ಕೋರ್ಸಿನ ಮಹತ್ವ ಏನು ಅದಕ್ಕೆ ಇರ್ತಕ್ಕಂತಹ ಭವಿಷ್ಯ ಏನು ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿದಿರ್ತಕ್ಕಂತಹ ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಉನ್ನತ ಭವಿಷ್ಯಕ್ಕೆ ಮಾರ್ಗದರ್ಶನ ಮಾಡಿದಂಥ ಕೆರಿಯರ್ ಕೌನ್ಸಿಲರ್ಸ್ ಇರ್ತಾರೆ ಅವರ ಜೊತೆ ಕೂಡ ನಾವು ಕೂತ್ಕೊಂಡು ಚರ್ಚಿಸಬೇಕು ಅವರ ಸಹಕಾರವನ್ನು ಪಡೆಯಬೇಕು ಈ ಮೂಲಕ ಈ ಮಕ್ಕಳು ಖಂಡಿತವಾಗಿ ಒಂದು ಹಂತಕ್ಕೆ ತಲುಪ್ತಾರೆ ಯಾವುದೇ ಮಗು ಅರ್ಧದಲ್ಲಿ ಔಟ್ ಆಗಬಾರ್ದು ಅವರ ಶಿಕ್ಷಣ ಪಿ ಯು ಸಿಯಲ್ಲಿ ನಿಲ್ಲಬಾರ್ದು ಅವರ ಮುಂದೆ ಡಿಗ್ರಿ ಮಾಡಬೇಕು ಮಾಸ್ಟರ್ಸ್ ಮಾಡಬೇಕು ರಿಸರ್ಚ್ ಮಾಡಬೇಕು ಇದಕ್ಕೆ ಹೆತ್ತವರು ಮತ್ತು ಸಮಾಜ ಅವರ ಜೊತೆ ಜೊತೆಯಾಗಿ ಇರಬೇಕು ನಮ್ಮಲ್ಲಿ ಮೊನ್ನೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಕಾಲ್ ಮಾಡಿದಾಗ ಅತ್ಯುತ್ತಮ ಅಂಕವನ್ನು ಪಡ್ಕೊಂಡಿದ್ದಾರೆ ನಾನು ಅವರನ್ನು ವೈಯಕ್ತಿಕವಾಗಿ ಅಭಿನಂದಿಸಿದ್ದೇನೆ ಆದರೆ ಕೆಲವು ಮಕ್ಕಳು ವೈದ್ಯರಾಗಬೇಕು ಅಂತ ಹೇಳ್ತಾರೆ ವೈದ್ಯರಾಗಬೇಕಾದರೆ ಅವರು ಬಹಳ ಮುಖ್ಯವಾಗಿ ಫೋಕಸ್ ಮಾಡಬೇಕಾದ್ದು ನೀಟ್ ಎಕ್ಸಾಮಿಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಮಾತ್ರ ಅವರಿಗೆ ಸರ್ಕಾರಿ ಕೋಟದಲ್ಲಿ ಸೀಟುಗಳು ಸಿಗುವ ಸಾಧ್ಯತೆ ಇದೆ ಆ ಒಂದು ಏನು ಗೌರ್ಮೆಂಟ್ ಸೀಟುಗಳು ನಮಗೆ ಸಿಗಬೇಕಾದ್ರೆ ನಮ್ಮ ನೀಟ್ ರ್ಯಾಂಕ್ ತುಂಬ ಚೆನ್ನಾಗಿರಬೇಕು ನಮ್ಮಲ್ಲಿ ಭಾಳಷ್ಟು ಮಂದಿ ಪೇರೆಂಟ್ಸಿಗೆ ತಮ್ಮ ಮಕ್ಕಳದು ನೈಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಬಂದದನ್ನು ನೋಡುವಾಗ ನನ್ನ ಮಗು ಮುಂದೆ ಖಂಡಿತ ಆಗ್ತಾನೆ ಅಂತ ಹೇಳುವಂಥ ಒಂದು ಭರವಸೆ ಇದೆ ಎಲ್ಲ ಹೆತ್ತವರ ಹತ್ರ ಹೇಳ್ತಾ ಇದ್ದೀನಿ ಡಾಕ್ಟ್ರ್ ಆಗಬೇಕಾದ್ರೆ ನೀಟ್ ಪರೀಕ್ಷೆಯಲ್ಲಿ ಭಾಳ ಉನ್ನತವಾದಂಥ ಸಾಧನೆಯನ್ನು ಮಾಡಬೇಕು ಅಲ್ಲಿ ಫೋಕಸ್ ಮಾಡಬೇಕು ಫೋಕಸ್ ಅದಕ್ಕೆ ಮಾಡಬೇಕು ನಾವು ಅಲ್ಲಿ ಫೋಕಸ್ ಮಾಡಿ ಒಳ್ಳೆ ರ್ಯಾಂಕ್ ತಗೊಂಡ್ರೆ ನಿಮ್ಮ ಮಗುವಿಗೆ ಭಾಳ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಯಲ್ಲಿ ಎಮ್ ಬಿ ಬಿ ಎಸ್ಸಿಗೆ ಅಥವಾ ಯಾವುದೇ ಒಂದು ಮೆಡಿಕಲ್ ಕೋರ್ಸಿಗೆ ಸೀಟ್ ಸಿಗಬಹುದು ಇನ್ನು ಇಂಜಿನಿಯರಿಂಗ್ ಹೋಗತಕ್ಕಂಥ ವಿದ್ಯಾರ್ಥಿಗಳು ಫಾರ್ಮಸಿಗೆ ಹೋಗತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಸಿ ಇ ಟಿ ಎಕ್ಸಾಮ್ ಇದೆ ಹಾಗೆ ಆರ್ಕಿಟೆಕ್ಚರ್ ಹೋಗತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇರೆ ಎಕ್ಸಾಮ್ ಇದೆ ಹೀಗೆ ಯಾವ ಮಗುವಿಗೆ ಯಾವ ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡಬೇಕು ಆ ಸಿದ್ಧತೆಗೆ ಬೇಕಾದಂಥ ಎಲ್ಲ ಫೋಕಸ್ ಅಟೆನ್ಷನನ್ನು ಕೊಡುವ ಹಾಗೆ ನಾವು ಮಾಡಿಕೊಳ್ಬೇಕು ಅದನ್ನು ನಾವು ನೋಡಿಕೊಳ್ಬೇಕು ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡುವುದಾದರೆ ನಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಗಂಡು ಮಕ್ಕಳು ಬಹಳ ಅಪೂರ್ವವಾದಂಥ ಸಾಧನೆ ಮಾಡಿದ್ದಾರೆ ಒಬ್ಬೊಬ್ಬರ ಮಾರ್ಕ್ಸ್ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ ನಾವು ಅಭಿನಂದಿಸಲೇಬೇಕು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಅವರನ್ನು ಅಭಿನಂದಿಸುವುದು ಅವರನ್ನು ಸನ್ಮಾನಿಸುವುದು ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರ ಮುಂದಿನ ಶಿಕ್ಷಣಕ್ಕೆ ಬೇಕಾದಂತಹ ಸಹಕಾರವನ್ನು ನೀಡೋದು ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಇನ್ನು ನಮ್ಮೂರಲ್ಲಿ ಭಾಳಷ್ಟು ಪ್ರತಿಭೆ ಇದ್ದರೂ ಕೂಡ ಆರ್ಥಿಕವಾಗಿ ಅಡಚಣೆ ಇರತಕ್ಕಂಥ ವಿದ್ಯಾರ್ಥಿಗಳು ಅಂಥವರನ್ನು ಗುರುತಿಸಿ ಅವರನ್ನು ದತ್ತು ಪಡ್ಕೊಳ್ಳೋದು ಅವರಿಗೆ ಪ್ರಾಯೋಜಕರಾಗಿ ನಾವು ಸಹಕರಿಸುವುದು ಒಟ್ಟು ಅವರು ಒಂದು ಹಂತಕ್ಕೆ ತಲುಪಬೇಕು ನಮ್ಮ ಮಕ್ಕಳು ಅವರು ಬಹಳ ಉನ್ನತವಾದಂಥ ಒಂದು ಸ್ಥಾನಕ್ಕೆ ಅವರು ಮುಟ್ಟಬೇಕು ಬಳೆತ್ತರಕ್ಕೆ ಹೋಗ್ಬೇಕು ಅವರು ಬಳೆತ್ತರಕ್ಕೆ ಬೆಳೀಬೇಕು ಅದಕ್ಕೆ ನಮ್ಮೆಲ್ಲರ ಮಾರ್ಗದರ್ಶನ ಬಹಳ ಮುಖ್ಯ ಇನ್ನು ಇದರ ಜೊತೆಗೆ ನಾವು ಮಾಡಬೇಕಾದ್ದು ನಮ್ಮ ಮಕ್ಕಳು ಇವತ್ತು ಇಂಥ ಒಂದು ಸಾಧನೆ ಮಾಡಬೇಕಿದ್ರೆ ಅದರ ಹಿಂದೆ ಆ ಶಿಕ್ಷಕರ ಭಾಳಷ್ಟು ಶ್ರಮ ಇರುತ್ತೆ ಅವರ ತ್ಯಾಗ ಇರುತ್ತೆ ಅವರ ಡೆಡಿಕೇಶನ್ ಇರುತ್ತೆ ಶಿಕ್ಷಕ ಅಷ್ಟೊಂದು ಏನು ಡೆಡಿಕೇಟ್ ಮಾಡಿದ ಕಾರಣ ನಮ್ಮ ಮಕ್ಕಳು ಇಷ್ಟೊಂದು ಉನ್ನತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಸೊ ನಮ್ಮ ಮಗುವಿನ ಸಾಧನೆಯ ಕೀರ್ತಿ ನಮ್ಮ ಶಿಕ್ಷಕರಿಗೂ ಸಲ್ಲಬೇಕು ಸೊ ನಾವು ಶಿಕ್ಷಕರನ್ನು ಅಭಿನಂದಿಸಬೇಕು ಅವರನ್ನು ಸನ್ಮಾನಿಸಬೇಕು ಅವರನ್ನು ಇನ್ನಷ್ಟು ಇಂತಹ ಸಾಧನೆಗಳನ್ನು ಇಂತಹ ಪ್ರತಿಭೆಗಳನ್ನು ಜಗತ್ತಿಗೆ ಹೊರತರಲಿಕ್ಕೆ ನಾವು ಹುರಿದುಂಬಿಸಬೇಕು ಇವತ್ತು ಉತ್ತಮ ಅಂಕ ಪಡೆದವರ ಜೊತೆ ಎಲ್ಲರೂ ಇದ್ದಾರೆ ಇನ್ನೂ ಜಸ್ಟ್ ಪಾಸ್ ಸೆಕೆಂಡ್ ಕ್ಲಾಸ್ ಇಂಥ ವಿದ್ಯಾರ್ಥಿಗಳು ಅವರ ಜೊತೆಯೂ ನಾವಿರಬೇಕು ನಾವೊಂದು ಸಾಧಕರ ಇತಿಹಾಸವನ್ನು ತೆಗೆದರೆ ಎಲ್ಲ ಸಾಧಕರು ರ್ಯಾಂಕ್ ಪಡೆದವರಲ್ಲ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಪಡೆದವರು ಕೂಡ ಬಹಳ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಾಗಿದ್ದಾರೆ ಈ ಮಕ್ಕಳಿಗೂ ಕೂಡ ನಾವು ಧೈರ್ಯವನ್ನು ತುಂಬಬೇಕು ಈ ಮಕ್ಕಳಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅವರಲ್ಲಿಯೂ ಕೂಡ ಒಂದು ರೀತಿಯ ಕನಸುಗಳನ್ನು ಬಿತ್ತಬೇಕು ನಿಮ್ಮಿಂದಲೂ ಸಾಧ್ಯ ನಿನಗೂ ಇನ್ನಷ್ಟು ಹೆಚ್ಚು ಅಂಕವನ್ನು ಪಡೀಬೋದು ಇನ್ನಷ್ಟು ಸಾಧನೆಯನ್ನು ಮಾಡ್ಬೋದು ಇನ್ನಷ್ಟು ಉಜ್ವಲವಾದಂಥ ಭವಿಷ್ಯವನ್ನು ಪಡ್ಕೊಳ್ಬೋದು ಹೇಳುವಂಥ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ನಮ್ಮಿಂದಾಗಬೇಕು ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಫೈಲಾದ ವಿದ್ಯಾರ್ಥಿಗಳಿಗೆ ನಿರಾಶೆ ಇರುತ್ತೆ ದುಃಖ ಇರುತ್ತೆ ಕೆಲವೊಮ್ಮೆ ಮಾನಸಿಕವಾಗಿ ಖಿನ್ನತೆ ಕೂಡ ಇರಬಹುದು ಈ ಸಮಾಜವನ್ನು ಎದುರಿಸಲಿಕ್ಕಾಗದೆ ತಮ್ಮ ಅಪ್ಪ ಅಮ್ಮನಿಗೆ ನೋವು ಕೊಟ್ಟಿದ್ದೇನೆ ಅಪ್ಪ ಅಮ್ಮನನ್ನು ಎದುರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಇಂತಹ ವಿದ್ಯಾರ್ಥಿಗಳಿಗೆ ನಾವು ಧೈರ್ಯವನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅವರಿಗೆ ಮರಳಿ ಯತ್ನವನ್ನು ಮಾಡಲಿಕ್ಕೆ ನಾವು ಪ್ರೋತ್ಸಾಹಿಸಬೇಕು ಖಂಡಿತವಾಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ ನೀನು ಅದನ್ನು ಬರೀಬೋದು ಇಲ್ಲಿ ಬಹಳಷ್ಟು ಮಂದಿ ಫೇಲ್ ಆಗಿದ್ದಾರೆ ಫೇಲಾದವರೆಲ್ಲ ದೊಡ್ಡ ದೊಡ್ಡ ಜನ ಆಗಿದ್ದಾರೆ ನೀನು ಫೇಲ್ ಆದದ್ದು ಒಂದು ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಜೀವನ ಎಂಬುದು ಬಹಳ ದೊಡ್ಡ ಪರೀಕ್ಷೆ ಆ ಜೀವನ ಎಂಬ ಪರೀಕ್ಷೆಯಲ್ಲಿ ನೀನು ಯಶಸ್ಸನ್ನು ಸಾಧಿಸ್ಬೋದು ನಿನಗೂ ಇನ್ನೂ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಒಂದು ಧೈರ್ಯ ಒಂದು ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಇದು ಬಹಳ ಮುಖ್ಯ ಗೆದ್ದವರೊಟ್ಟಿಗೆ ಎಲ್ಲರೂ ಇರ್ತಾರೆ ಅದರ ಸೋತವರೊಟ್ಟಿಗೆ ಯಾರೂ ಇರಲ್ಲ ಇಂತಹ ಮಕ್ಕಳಿಗೆ ನಾವು ಕೆಲಸ ಮಾಡಬೇಕಾಗಿದೆ ಅವರಿಗೆ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಇದರ ಜೊತೆಗೆ ನಮ್ಮೂರಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಗಳು ಅದು ಯಾರ ಮಗ ಮನೆಯಲ್ಲೇ ಇರಲಿ ಯಾವ ಜಾತಿಯದ್ದೇ ಆಗಿರಲಿ ಯಾವ ಧರ್ಮದ್ದೇ ಆಗಿರಲಿ ಯಾವ ಸಮುದಾಯದ್ದೇ ಆಗಿರಲಿ ಅಂತಹ ಪ್ರತಿಭೆಗಳನ್ನು ಹುಡುಕಿ ಗುರುತಿಸಿ ನಾಳೆ ಆ ಪ್ರತಿಭೆ ನಮ್ಮ ದೇಶದ ಸ್ವತ್ತು ದೇಶಕ್ಕೊಂದು ಆಸ್ತಿ ದೇಶಕ್ಕೊಂದು ಸಾಧಕ ಒಂದು ವ್ಯಕ್ತಿ ಅಂತ ಹೇಳ್ತಕ್ಕಂಥ ಒಂದು ಮನಸ್ಸನ್ನು ಇಟ್ಟುಕೊಂಡು ಆ ಧಾರಣೆಯನ್ನು ಇಟ್ಟುಕೊಂಡು ಪ್ರತಿಯೊಬ್ಬರನ್ನೂ ಕೂಡ ಪ್ರೋತ್ಸಾಹಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಇವತ್ತು ನಾವು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಅಂತ ಹೇಳಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥ ರೀತಿ ಈ ಕ್ಷೇತ್ರದಲ್ಲಿ ನಾವು ಮುಂದೆ ಬಂದರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ನಮ್ಮ ಎಲ್ಲ ಹೆತ್ತವರು ನಮ್ಮೆಲ್ಲ ಸಮುದಾಯ ನಾಯಕರು ನಮ್ಮೆಲ್ಲ ಮೊಹಲ್ಲ ಕಮಿಟಿಯವರು ನಮ್ಮೆಲ್ಲ ಸಂಘ ಸಂಸ್ಥೆಯವರು ನಮ್ಮೆಲ್ಲ ಸಮಾಜ ಸೇವಕರು ನಾವೆಲ್ಲ ಸೇರಿಕೊಂಡು ನಮ್ಮ ಮ ಸಮುದಾಯದ ಮಕ್ಕಳು ನಮ್ಮ ಎಲ್ಲ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರುವ ಹಾಗೆ ಪ್ರೇರೇಪಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಹಸಿದವನಿಗೆ ಮೀನು ಕೊಟ್ಟರೆ ಅದು ಒಂದೊತ್ತಿನ ಆಹಾರ ಅದೇ ಅವನಿಗೆ ಮೀನು ಹಿಡಿಯಲು ಕಲಿಸಿದರೆ ಜೀವನ ಪೂರ್ತಿ ಆಹಾರ ಅವನಿಗೆ ಬೇಕಾದಷ್ಟು ಮೀನು ಹಿಡಿಯಬೋದು ಮೀನು ಹಿಡೀಲಿಕ್ಕೆ ಬೇ ಬೇರೆಯವರಿಗೆ ಕಲಿಸ್ಬೋದು ಸೊ ಅವನ ಜೀವನ ಪೂರ್ತಿ ಅವನಿಗೆ ಸ್ವಂತ ಕಾಲಲ್ಲಿ ನಿಲ್ಲಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಇವತ್ತು ಮೀನು ಕೊಡುವವರಾಗಬಾರ್ದು ಮೀನು ಹಿಡೀಲಿಕ್ಕೆ ಕಲಿಸುವವರಾಗಬೇಕು ಅಂತ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಬರಬೇಕು ಇದಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಏನಂತ ಹೇಳಿದ್ರೆ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಬೇಕಾದ ಉಜ್ವಲ ಭವಿಷ್ಯ ಇರ್ತಕ್ಕಂಥ ಕೋರ್ಸನ್ನು ಪಡೀಲಿಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡುವುದು ಮಾರ್ಗದರ್ಶನವನ್ನು ಕೊಡುವುದು ಈ ಕೆಲಸ ಇದು ವ್ಯಾಪಕವಾಗಿ ಆಗಬೇಕು ಎಲ್ಲೆಡೆ ಆಗಬೇಕು ವ್ಯಾಪಕ ಆಗ ಆಗಬೇಕು ಅಂತ ನಾನು ಹಾರೈಸ್ತಾ ಇದ್ದೇನೆ ಪಿ ಯು ಸಿ ಮುಂದೆ ನೀಟ್ ಪರೀಕ್ಷೆಗಿದೆ ಸಿ ಇ ಟಿ ಪರೀಕ್ಷೆಗಿದೆ ಇನ್ನು ನಾಟ ಇದೆ ಇನ್ನು ಬೇರೆ ಬೇರೆ ಪರೀಕ್ಷೆಗಳು ಆಲ್ ಇಂಡಿಯಾ ಲೆವೆಲಲ್ಲಿ ಕೂಡ ಭಾಳಷ್ಟು ಪರೀಕ್ಷೆಗಳಿದೆ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಿತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಆ ಮಕ್ಕಳ ಜೊತೆ ನಾವೆಲ್ಲ ಇರುವ ಮತ್ತು ಅಂಥ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾರ್ಗದರ್ಶನವನ್ನು ಕೊಡುವ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕೆರಿಯರ್ ಕೌನ್ಸಿಲರ್ ಅಮೀನೆ ಮುದಸ್ಸರ್ ಅವರಿದ್ದಾರೆ ಮಂಗಳೂರಿನಲ್ಲಿ ನಮ್ಮ ಉಮರ್ ಇ ಎಚ್ ಅವರಿದ್ದಾರೆ ಇನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ಮಂದಿ ಕೆರಿಯರ್ ಕೌನ್ಸಿಲರ್ಸ್ ಇವತ್ತು ಮಾರ್ಗದರ್ಶನ ಇದ್ದಾರೆ ಇವರೆಲ್ಲ ಬಹಳ ಅನುಭವಿಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದವರು ಅವರ ಸಹಕಾರವನ್ನು ಪಡೆದುಕೊಳ್ಬೋದು ಅದರ ಜೊತೆಗೆ ನಾನು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಂಥ ಒಂದು ಅನುಭವ ಇದೆ ನನಗೂ ಕೂಡ ನಿಮಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊಡ್ಬೋದು ನಾವೆಲ್ಲ ಜೊತೆ ಸೇರಿ ಒಂದು ಸುಂದರ ಸುಶಿಕ್ಷಿತವಾದಂತಹ ಒಂದು ಸಮಾಜವನ್ನು ನಿರ್ಮಿಸುವ ನಮ್ಮ ಮಕ್ಕಳಿಗೆ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸುವ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಥ್ಯಾಂಕ್ ಯು ಜೈ ಹಿಂದ್